ಶುಭೋದಯ ತಮ್ಮೆಲ್ಲರಿಗೂ. ಶನಿವಾರದ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಪಂಚತಂತ್ರ ಕಥೆಗಳಲ್ಲಿ ಒಂದು ಮಾತಿದೆ, ಅದೇನಪ್ಪ ಅಂದ್ರೆ ಮನುಷ್ಯ ತುಂಬಾ ಕಷ್ಟಪಟ್ಟು ಕೀರ್ತಿ ಯಶಸ್ಸನ್ನ ಪಡಿತಾನೆ, ಆದ್ರೆ ಒಂದೇ ನಿಮಿಷದಲ್ಲಿ ಕೋಪವನ್ನ ತೋರಿಸೋ ಮುಖೇನ ಸರ್ವವನ್ನು ನಾಶ ಮಾಡ್ಕೊಳ್ತಾನೆ ಅಂತ. ಹಾಗಾಗಿ ಯಾವತ್ತೂ ಅಷ್ಟೇ, ಏನೇ ಕೆಲಸವನ್ನ ಮಾಡಿದ್ರು ಕೋಪಿಸ್ಕೋಬಾರ್ದು ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಅಮ್ಮ. ಗುರುಜಿ, ನಿನ್ನೆ ಅಷ್ಟೇ ಬಹಳಾನೇ ಸಂಭ್ರಮದಿಂದ ನಮ್ಮೆಲ್ಲರ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಆಚರಿಸಿ ಬಂದಿದ್ದೀವಿ. ಇವತ್ತು ಮಾಂಸಾಹಾರಿಗಳಿಗೆ ಒಂದ್ ಸ್ವಲ್ಪ ವಿಶೇಷವಾದ ದಿನವಾದ್ರೂ ನೀವು ನಿನ್ನೆನೆ ಎಚ್ಚರಿಕೆ ನೀಡ್ಬಿಟ್ಟಿದ್ದೀರಾ, ಮಾಂಸವನ್ನ ತಿನ್ನಲೇಬಾರದು ಅಂತ, ಹೊಸ್ತಡ್ಕು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಏನೆಲ್ಲ ವಿಶೇಷ ಮಾಹಿತಿಯನ್ನ ನೀಡ್ತೀರಾ? ಖಂಡಿತವಾಗ್ಲೂ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಶುಚಿರ್ಭೂತವಾದ ಜೀವನ ಪರಿಯಂಶದ ಸುಖ ಜೀವನವನ್ನು ಕತ್ತಲಿಂದ ಬೆಳಕಿಗೆ ಹೋಗೋಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ದೈವಾನುಗ್ರಹ ಬೇಕೇ ಬೇಕು. ಇಂಥ ಒಂದು ದೈವಾನುಗ್ರಹ ಸಿಗತಕ್ಕಂಥ ಹಾದಿಯಲ್ಲಿ ನಡ್ಕೊಂಡು ಬರ್ತಕ್ಕಂಥ ಬ್ರಹ್ಮಾಂಡ ಲೋಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಪ್ರತಿಯೊಬ್ಬ ಮನುಷ್ಯ ವರ್ಷಂ ಪ್ರತಿ ವರ್ಷದುಡುಕು ಅಂತ ಕರೀತಾರೆ. ಈ ವರ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹೊಸದಾಗಿರತಕ್ಕಂಥ ಜೀವನದಲ್ಲಿ ಸಿಹಿ ತಿಂಡಿಯನ್ನು, ಹಬ್ಬದ ಅಡುಗೆಯನ್ನು, ವಾತಾವರಣವನ್ನು ನಾವು ನೀವು ಅಲ್ಲ, ಎಲ್ಲ ಧರ್ಮದವರು, ಎಲ್ಲ ಜಾತಿ ವರ್ಗದವರು ಆಚರಿಸ್ತಾ ಹೋಗ್ತಾರೆ. ಹಬ್ಬದಲ್ಲಿ ಸಾಧಾರಣವಾಗಿ ರಂಜಾನ್ ಹಬ್ಬ ಅಂದರೆ ಮುಸಲ್ಮಾನರು ಭಾಳಷ್ಟು ಜನ ಇವತ್ತಿನ ದಿವಸ ಹಬ್ಬದ ಅಡುಗೆ ವಾತಾವರಣವನ್ನು ಹಬ್ಬದ ನಂತರ ದಿನದಲ್ಲಿ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಪರಿವರ್ತನೆ ಅಂದರೆ ಪ್ರಯತ್ನ ಪರಿವರ್ತನೆ ಅಂದರೆ ಎಲ್ಲಿಗೆ ಹೋಗ್ತಾರೆ, ಯಾವುದಾದ್ರೂ ಒಂದು ಪ್ರಪಂಚಕ್ಕೆ, ತಮ್ಮ ಪ್ರಪಂಚವನ್ನು ಬಿಟ್ಟು ದೂರದಲ್ಲಿ ಹೋಗಿ ಸುಖವಿಂದ ಇಟ್ಕೊಂಬರೋಣ ಅಂತ ಹೋಗ್ತಾರೆ. ಅದೇ ರೀತಿ ಕ್ರಿಶ್ಚಿಯನ್ಸು, ಆಂಗ್ಲ ಭಾಷೆಯವರು ವಿಶೇಷವಾಗಿ ವಿದೇಶ ಪ್ರಯಾಣ ಅಂತ ಹೋಗ್ತಾರೆ. ಸಾಧಾರಣವಾಗಿ ಸಿಖ್ಖರು ಅವರ ಹಬ್ಬದ ಮರುದಿನ ವಿಶೇಷ ಅಂದರೆ ಈಶಾನ್ಯಸ್ಯ ಸರ್ವಭೂತಾನಂ, ಈಶಾನ್ಯಕ್ಕೆ ಹೋಗ್ತಾರೆ ಅಂತ. ಅಂದರೆ ಗುರುದ್ವಾರದಿಂದ ಈಶಾನ್ಯ ಭಾಗಕ್ಕೆ ಹೋದಾಗ ಅವರಿಗೆ ನೆಮ್ಮದಿ ಸಿಗತ್ತೆ ಅಂತ. ಉತ್ತರ ಭಾಗದಿಂದ ಅವರೇನು ಮಾಡ್ತಾರೆ, ದಕ್ಷಿಣ ಪ್ರಾಂತಕ್ಕೆ ಬರ್ತಾ ಇರ್ತಾರೆ ಎಷ್ಟೋ ಜನ. ದಕ್ಷಿಣ ಪ್ರಾಂತದಿಂದ ಉತ್ತರ ಭಾರತಕ್ಕೆ ಹೋಗ್ತಾರೆ ಎಷ್ಟೋ ಜನ. ಜೀವನದಲ್ಲಿ ಎಲ್ಲ ಧರ್ಮದವರು ಎಲ್ಲ ಹಬ್ಬದ ವಾತಾವರಣ ನಂತರ ಪ್ರಪಂಚ ಪರ್ಯಟನೆ ಅಂದರೆ ಸುತ್ತಾ ಇರ್ತಾರೆ, ಕಾಲಚಕ್ರ ಅಂತ ಕರಿತೀವಿ. ಈ ಕಾಲಚಕ್ರದಲ್ಲಿ ಮೇಷರಾಶಿಯಲ್ಲಿ ಇರತಕ್ಕಂಥ ವಿಶೇಷ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ಮೀನರಾಶಿಯಲ್ಲಿರ್ತಕ್ಕಂಥ ವಿಶೇಷವಾದ ರೇವತಿ ನಕ್ಷತ್ರ ಕೊನೆ ನಕ್ಷತ್ರ ಅಂದರೆ ಜೀವನದ ಅಂತ್ಯ ದಿನ ಇವತ್ತು ಶನಿವಾರದಂದು ರೇವತಿ ನಕ್ಷತ್ರ ಬಂದಾಗ ಜಲತತ್ವದಲ್ಲಿ ಮೀನರಾಶಿ ಅಂತ ಕರಿತೀವಿ. ಈ ಮೀನರಾಶಿಯಲ್ಲಿ ಅರ್ಥ ಏನು ಅಂದರೆ ಮತ್ಸ್ಯ ಅವತಾರವನ್ನು ತೆಗೆದಿರೋ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಜಲತತ್ವಂ ಸ್ವಯಂ ವಿಷ್ಣು, ವಿಷ್ಣುವ ಅಂಶದಲ್ಲಿ ಒಂದು ಮೊದಲನೇ ಅವತಾರವನ್ನು, ಮತ್ಸ್ಯಾವತಾರವನ್ನು ತೆಗೆದಿರತಕ್ಕಂಥದ್ದು ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಅಭಿರಕ್ಷತು. ಅಭಿರಕ್ಷಿತು ಅಂದರೆ ಜನ್ಮ ಜನ್ಮಕ್ಕೂ ಬರ್ತಾ ಇರ್ತೀನಿ, ಧರ್ಮರಕ್ಷಣೆಗೆ ಬರ್ತಾ ಇರ್ತೀನಿ, ಎಂದೆಂದಿಗೂ ನಿಮಗೋಸ್ಕರ ಇರ್ತೀನಿ ಅಂತ ಕೃಷ್ಣ ಪರಮಾತ್ಮ. ಹಾಗೆ ಮತ್ಸ್ಯ ಅವತಾರ, ನಾಳೆ ಮತ್ಸ್ಯ ಜಯಂತಿ, ಇವತ್ತು ಮೀನರಾಶಿ ಕೊನೆ. ಆ ಜಗತ್ತಲ್ಲಿ ಏನು ಹೇಳುತ್ತೆ, ನೀರಿನಿಂದ ಬರ್ತಕ್ಕಂಥದ್ದು, ಊಟದಿಂದ ಬರ್ತಕ್ಕಂಥ ಮೀನರಾಶಿ ಅಂದರೆ ಚಂದ್ರನ ಅನುಗ್ರಹವಾಗಿ ಪಡೆದಿರತಕ್ಕಂಥ ಶುಕ್ರನ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ಜಲರಾಶಿಯಲ್ಲಿರ್ತಕ್ಕಂಥ ವಿಶೇಷವಾಗಿರೋ ಗುರು ಮನೆ. ಗುರು ಜಲ ಅಂತಕ್ಕಂಥದ್ದು, ಗುರು ಜಲದಲ್ಲೇ ಇದ್ದರೆ, ಶುಕ್ರನ ಜೊತೆ ಗುರು ಇದ್ದರೆ, ದೇವಗುರು ಅಸುರ ಗುರು ಅಂದರೆ ನೀವು ಅಕಸ್ಮಾತ್ ಕಡಿದು ತಿಂದರೆ ಆ ರೋಗಗಳು ಎಷ್ಟು ಮಟ್ಟಿಗೆ ಹರಡುತ್ತೆ ಅಂದರೆ ಇಡೀ ಜಗತ್ತಲ್ಲಿ ಯಾರಿಗೂ ಕಂಡು ಕಾಣದೇ ಇರತಕ್ಕಂಥ ಬ್ಯಾಕ್ಟೀರಿಯಾ ಅಂದರೆ ರೋಗ ರುಜಿನಗಳು, ಫುಡ್ ಪಾಯ್ಸನ್, ವಾಟರ್ ಪಾಯ್ಸನ್, ಎಲ್ಲ ವಿಶೇಷವಾಗಿ ನೀರಿನಿಂದ ಊಟದಿಂದ ಬರ್ತಕ್ಕಂಥ ರೋಗಗಳು ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಅಂಥದ್ರಲ್ಲಿ ವರ್ಷದುಡುಕುವಂಥ ಇವತ್ತೇನಾದರೂ ಮಾಂಸಾಹಾರವನ್ನು ಶುಕ್ರನಿಗೆ ಇಷ್ಟವಾಗದೇ ಇರತಕ್ಕಂಥದ್ದು ಗುರು ಮನೆಯಲ್ಲಿ ಕೂತಿರೋ ರಾಶಿಯಿಂದ ಇವತ್ತಿನಿಂದ ಯಾರಾದರೂ ಪ್ರಾರಂಭಿಸಿದ್ರೆ, ನೀವು ಯಾವತ್ತಾದರೂ ಭಾನುವಾರ ದಿವಸ ಒಂದು ವಾರ ಬಿಟ್ಕೊಂಡು ತಿನ್ಕೊಳ್ಳಿ ಬೇಡ ಎಂದಿಲ್ಲ, ವರ್ಷದ ಉಡುಕು ಅಂತಕ್ಕಂಥದ್ದು ಇವತ್ತಿನಿಂದ ಹರ್ಷವನ್ನಾದರೂ ಸರಿ ವರ್ಷವನ್ನಾದರೂ ಬಿಟ್ಟುಬಿಟ್ಟು ಸಾಕಿ ಜೀವನದಲ್ಲಿ ಸಸ್ಯಹಾರಿಗಳಾಗಿರ್ತಕ್ಕಂಥ ಅವಕಾಶವನ್ನು ಎಷ್ಟೋ ಜನ ಮಾಡ್ಕೊಂಬಿಟ್ಟಿದ್ದಾರೆ. ಜಗತ್ತಲ್ಲಿ ತಿನ್ನೋರೆಲ್ಲ ಬಿಡ್ತಾ ಇದ್ದಾರೆ, ತಿಂದೇ ಇರತಕ್ಕಂಥವರೆಲ್ಲ ತಿನ್ನೋ ಪ್ರಯತ್ನ ಅಲ್ಲದೆ ಶುಚಿ ರುಚಿ ನೋಡ್ಬಿಟ್ಟು ಖಾಲಿ ಮಾಡಿಬಿಡ್ತಾ ಇದ್ದಾರೆ. ಅಂದರೆ ಕಾಲಚಕ್ರ ಎಷ್ಟು ಮಟ್ಟಿಗೆ ತಿರುಗಿದೆ ಅನ್ನೋದಕ್ಕೆ ಸತ್ಯರೂಪವಾಗಿರ್ತಕ್ಕಂಥ ಜೀವನ ಇವತ್ತು ಕಾಲಚಕ್ರ ತಿರುಗ್ತಾ ಇರೋದು ಸತ್ಯ ಅನ್ನೋದು ನಿಮಗೇ ಗೋಚರವಾದರೂ ಇವತ್ತಿಗೂ ಹಳ್ಳದಲ್ಲಿದ್ದೀರ.
ಇಂಥ ಹಳ್ಳದಿಂದ ಮೇಲೆ ತರಕ್ಕೆ ಇಡೀ ಜಗತ್ತಿನ ಪ್ರಯತ್ನ ಮಾಡೋದು ಧರ್ಮಯುಗ. ಆ ಧರ್ಮದಲ್ಲಿ ಇವತ್ತು ಎಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಮಹಿಮೆಯಲ್ಲಿ ಪಂಚಪೀಠ ಜಗದ್ಗುರುಗಳು, ಚತುರ್ನಾಮನಾಯ ಪೀಠದ ಜಗದ್ಗುರುಗಳು, ಒಂದು ಆದಿಶಂಕರಾಚಾರ್ಯರು, ಎರಡನೇದು ಇಡೀ ವೀರಶೈವ ಕುಲಕ್ಕೆ ರೇವಣ ಅನುಗ್ರಹ ಸಿದ್ಧಿಯನ್ನು ಕೊಡತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರು, ಇವರಿಬ್ಬರ ಸಮ್ಮಿಲನ ಅಂದಿನ ಕಾಲದಲ್ಲಿ ಲಿಂಗವನ್ನು ಕೊಟ್ಟರು. ಅಂದರೆ ಜಗತ್ತಲ್ಲಿರೋದು ಎರಡೂ ಒಂದೇ, ಸ್ತ್ರೀ ಮತ್ತು ಪುರುಷಾರ್ಥ ಮಾತ್ರ. ಈ ಜಗತ್ತಿನ ಜೀವನ, ಸುತ್ತಮುತ್ತಲಿರತಕ್ಕಂಥ ವಾತಾವರಣ, ಆ ದೇವತಾ ಅನುಗ್ರಹದಲ್ಲಿ ಈ ಪರಿಸರ ಮಾಲಿನ್ಯದಿಂದ ನೀವು ಶಾಂತಿಯುತವಾಗಿ ಒಂದು ಕ್ಷೇತ್ರಕ್ಕೆ ಬಂದರೆ ಅವರಿಬ್ಬರ ಸಮ್ಮಿಲನ ಎಷ್ಟು ಚೆನ್ನಾಗಿದೆ ಅಂದರೆ ವೀರಶೈವ ಕುಲಕ್ಕೂ ಬ್ರಾಹ್ಮಣ ಕುಲಕ್ಕೂ ಇರತಕ್ಕಂಥ ಒಂದು ಬಾಂಧವ್ಯ ಅನ್ನೋದು ಆ ಕಾಲದಲ್ಲಿ ತೋರಿಸ್ಕೊಟ್ರು. ಬಸವಣ್ಣವರು ಬ್ರಾಹ್ಮಣ ಕುಲದಿಂದ ಬಂದರೂ ಸಹ, ವಚನಗಳು ಹೇಳಿದ್ರೂ ಸಹ, ಎಷ್ಟು ಜನ ಇವತ್ತು ವಚನಗಳನ್ನು ಮಾಡಿರೋದನ್ನೇ ಬಿಟ್ಟು ಇವತ್ತಿಗೂ ಎಷ್ಟೋ ಜನ ವೀರಶೈವರು ಮಾಡಿರತಕ್ಕಂಥದ್ದೇನು ಅಂದರೆ ಎಲ್ಲ ಒಂದೇ ದಾರಿ ಕೊಟ್ಟರೆ ಸಾಕು, ಅದೇ ದಾರಿಯಲ್ಲಿ ಹೋಗೋದು. ನಾನಾ ದಾರಿಯಲ್ಲಿ ನಾನಾ ವಚನಗಾರರು ಎಷ್ಟೋ ಜನ ಬರೆದಿರ್ತಕ್ಕಂಥದ್ದೆ. ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು, ಆ ಕಾಲದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರೇ ಸ್ವತಃ ಬರೆದಿರತಕ್ಕಂಥ ವಚನಗಳಿದೆ, ಎಷ್ಟು ಚೆನ್ನಾಗಿದೆ. ಅಲ್ಲಮ್ಮ ಪ್ರಭು ಬರೆದಿರತಕ್ಕಂಥ ವಚನಗಳಿದೆ, ಅಕ್ಕಮಹಾದೇವಿ ಬರೆದಿರತಕ್ಕಂಥ ವಚನಗಳಿದೆ, ಎಷ್ಟೋ ಜನ ವೀರಶೈವ ಕುಲದಲ್ಲಿ ಹುಟ್ಟಿ ಬೆಳೆದು ಬರೆದಿರತಕ್ಕಂಥ ವಚನಗಳಿದೆ. ಆದರೂ ಧರ್ಮ ಪರಿಪಾಲನೆ ಯಾವುದು ಕ್ಯಾಚಿಯಾಗಿರುತ್ತೋ, ಅಂದರೆ ಎಲ್ಲರಿಗೂ ಸರೀಸಾಗಿ ಸಿಗತಕ್ಕಂಥದ್ದು, ಆ ಸರೀಸಾಗಿ ಸರಳತೆಯಿಂದ ಕೊಟ್ಟಿರತಕ್ಕಂಥ ವಚನಗಳನ್ನ ಇವತ್ತು ಪರಿಪಾಲನೆ ಮಾಡ್ತಾರೆ, ಭಾಳ ಸಂತೋಷ. ಆದರೆ ಪರಂಪರಾಗತವಾಗಿ ಬಂದಿರತಕ್ಕಂಥ ಶಿವನ ಪೂಜೆ ಇವರಿಗೆ, ಅವರು ಹೇಳ್ಕೊಟ್ಟಿದ್ದು ಚಂದ್ರಮೌಳೇಶ್ವರ ಪೂಜೆ, ಅವರು ಇವರಿಗೆ ಹೇಳ್ಕೊಟ್ಟಿದ್ದು ದೇವಿ ಔಪಾಸನೆಯ ಪೂಜೆ. ಇಬ್ಬರ ಮಿಲನದಲ್ಲಿ ಇಂಥ ಒಂದು ಸಂದಿಗ್ನ ಕಾಲದಿಂದ ಪ್ರತಿಯೊಬ್ಬ ಮನುಷ್ಯ ಮಿಲನದಿಂದ ಜೀವನವನ್ನು ಜಾತಿ ಮತ ಭೇದವಿಲ್ಲದೆ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಈ ಸುಖ ಜೀವನ ನಿಮ್ಮೆಲ್ಲರದು ಆಗಲಿ ಅಂತ ಭಗವಂತನ ಕೃಪಾಕಟಾಕ್ಷೆ. ವರ್ಷದುಡುಕು ಏನು ಅಂದರೆ ಇನ್ನ ಮೇಲೆ ಈ ಪಂಚಭೂತಗಳಲ್ಲಿ ನಾವೇನು ಅಡಗಿದ್ದೀವಿ ಅಂದರೆ ಅಗ್ನಿ ವಾಯು ಜಲ ಭೂಮಿ ಆಕಾಶ, ಪ್ರಕೃತಿಯ ಪ್ರಳಯದ ಕಾಲದಲ್ಲಿ ತಾಯಿ ಮಡಿಲಲ್ಲಿ ನಾವು ನೆಲೆಸಿರತಕ್ಕಂಥ ಈ ಭವ್ಯವಾದ ಕರ್ನಾಟಕ ನಾಡಿನಲ್ಲಿ ನಾವೆಲ್ಲ ನೆಲೆಸಿರೋರು. ಇವತ್ತು ಹುಟ್ಟುತ್ತೀವಿ, ನಾಳೆ ಸಾಯ್ತೀವಿ. ಆದರೆ ಇಂಥ ಸಾವಿನ ಮಧ್ಯೆ ಏನು ಮಾಡಿದೆಯಾ ಅನ್ನೋ ಪ್ರಶ್ನೆ ಭಗವಂತ ಕೇಳಿದಾಕ್ಷಣಕ್ಕೆ ನೀವು ಏನಂತ ಉತ್ತರ ಕೊಡ್ತೀರಾ ಆ ಮೇಲೆ ಲೋಕಕ್ಕೆ ಹೋದಾಗ? ಅದಕ್ಕೆ ಇಂಥ ಒಂದು ಸಂದಿಗ್ನ ಕಾಲದಿಂದ ದೂರವಾಗಕ್ಕೆ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಬದಲು ಇವತ್ತಿನಿಂದನೇ ಧರ್ಮ ಮಾರ್ಗದಲ್ಲಿರಿ. ಇದೇ ಕಲಿಯುಗದ ಅಂತ್ಯಕಾಲ, ಸತ್ಯುಗಕ್ಕೆ ಕಾಲಿಡ್ತಾ ಇರೋ ಯುಗಾದಿ ಹಬ್ಬದ ನಂತರ ವರ್ಷದುಡುಕು. ಇವತ್ತು ಮಾಡಿದ್ದನ್ನು ಸರ್ವದಾ ನಿತ್ಯ ಕಾಪಾಡತ್ತೆ ನಿಮ್ಮ ವಂಶಜನ. ಅಂಥ ವಂಶವನ್ನು, ಪರಿಪಾಲನೆಯನ್ನು ಆ ಕಾಲದಿಂದ ತಾತ ಮುತ್ತಾತ ಅಂದ್ರೆ ಏನು ಮಾಡ್ಕೊಂಬಂದಿದ್ರು, ಇನ್ನು ಮುಂದೆ ಕೂಡ ಹಾಗೇ ಪರಿಪಾಲನೆ ಮಾಡೋಕ್ಕೆ, ನಮ್ಮ ಜೀವನವನ್ನು ಸರಿ ತಿದ್ದುಪಡಿಸೋಕ್ಕೆ ಒಂದೊಳ್ಳೆ ಕ್ಷೇತ್ರ ಇವತ್ತಿಗೂ ಜೀವಂತವಾಗಿದೆ. ಭೂಮಿ ಭೂಮಿ ಭೂಮಿ, ಆ ಭೂಮಿ ತತ್ವವನ್ನು ಹೊಂದಿರತಕ್ಕಂಥ ರಂಭಾಪುರಿ ಪೀಠಕ್ಕೆ ನಾವೆಲ್ಲ ಹೋಗಬೇಕಾದ್ದು ಶತಸಿದ್ಧ. ಒಂದು ಸಲ ಜೀವನಕ್ಕೆ ಎಲ್ಲ ಪಂಚಪೀಠದ ಜಗದ್ಗುರುಗಳಾಗಿರ್ತಕ್ಕಂಥವ್ರು ಇವತ್ತಿನ ದೌಲತ್ತು ಸಂಪತ್ತು ಆಪತ್ತು ವಿಪತ್ತು ತಪಸ್ಸು ಮೋಕ್ಷ ಎಲ್ಲವನ್ನೂ ಕೊಡ್ತಕ್ಕಂಥ ಪಂಚಪೀಠಗಳಲ್ಲಿ ನಮಸ್ಕರಿಸುತ್ತಾ ಅಂಥ ಒಂದು ಅಸ್ತ್ರ ಜಗದಾಸ್ತ್ರ ಅಂದರೆ ಸ್ನೇಹ ಬಾಂಧವ್ಯ ಶಾಂತಿ. ಆ ಶಾಂತಿ ಸಂಕೇತಕ್ಕೋಸ್ಕರ ಇಡೀ ಮನುಷ್ಯ ಒದ್ದಾಡ್ತಿದ್ದಾನೆ. ಇವತ್ತೆಷ್ಟೇ ಕೋಟ್ಯಾಂತರ ರೂಪಾಯಿ ಇರಲಿ, ಅವನಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಎಷ್ಟೋ ಜನಕ್ಕೆ ಎಲ್ಲ ಇದ್ದರೂ ಜೀವನದಲ್ಲಿ ಸುಖ ಇಲ್ಲ. ಹೆಂಡತಿಯಿಂದ ಗಂಡನಿಗೆ ಸುಖ ಇಲ್ಲ, ಗಂಡನಿಗಿಂತ ಹೆಂಡತಿ ಸುಖ ಇಲ್ಲ, ಇವರಿಬ್ಬರಿಂದ ಮಕ್ಕಳಿಗೆ ಸುಖ ಇಲ್ಲ, ಮಕ್ಕಳಿಂದ ತಂದೆ ತಾಯಿಂದರ ಸುಖ ಇಲ್ಲ, ಅವರಿಬ್ಬರ ಜಗಳದಲ್ಲಿ ತಾತ ಮುತ್ತಾತಂದರಿಗೆ ಬಂದಿರತಕ್ಕಂಥ ವಂಶಜಕ್ಕೆ ಮರ್ಯಾದೆ ಘನತೆ ಗೌರವ ಏನು ಉಳಿಸ್ಕೊಂಬಂದಿದ್ರು, ಬೀದಿ ಪಾಲಾಗಿ ಹೋಗ್ತಾ ಇದೆ. ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ಇದನ್ನೇ ತೊಗೊಂಡು ಹೋಗ್ತಿರೋ? ಅಥವಾ ಮಾದರಿಯಾಗಿ ನೀವುಗಳು ನಮ್ಮ ತಾತ ಎಷ್ಟು ಚೆನ್ನಾಗಿದ್ರು, ನಮ್ಮ ವಂಶಜರು ಎಷ್ಟು ಚೆನ್ನಾಗಿದ್ರು ಅನ್ನೋ ಮಾದರಿಯನ್ನು ನೀವು ತೋರಿಸ್ಕೊಡ್ತೀರಾ, ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತೀರಾ ಅನ್ನೋದೇ ಜೀವನದ ಮುಂದಿನ ಗುರಿಯಾಗಿರಬೇಕು. ಅದಕ್ಕೆ ಎಲ್ಲರೂ ಹೇಳ್ತಾರೆ ಮುಂದಿನ ಪೀಳಿಗೆಯ ಮಕ್ಕಳು, ಮುಂದಿನ ಪೀಳಿಗೆಯ ಮಕ್ಕಳು ಅಂತ. ಎಲ್ಲಿದೆ ಮುಂದಿನ ಪೀಳಿಗೆಯ ಮಕ್ಕಳು? ಆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ನೀವೇ ಇವತ್ತು ಕಿಚ್ಚಾಡ್ತಾ ಇದ್ರೆ ನಾಳೆ ದಿವಸ ತೋರಿಸೋರು ಯಾರು? ಅದಕ್ಕೆ ಎಲ್ಲರೂ ಸನಾತನ ಧರ್ಮದ ಮೌಲ್ಯಗಳನ್ನು, ಆ ಕಾಲದಿಂದ ಬಂದಿರತಕ್ಕಂಥ ಎಲ್ಲ ಜಾತಿ ವರ್ಗದವರು, ಎಲ್ಲ ಧರ್ಮದ ಕುಲಗಳು ಇವತ್ತು ಎಲ್ಲವೂ ನೆಲೆಸಿ ಶಾಂತಿಯಾಗಿ ಒಗ್ಗಟ್ಟದಿಂದ ಒಮ್ಮತದಿಂದ ಭಾರತ ದೇಶ ಸಂಸ್ಕಾರದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥವರಲ್ಲದೆ ಅಕ್ಕಪಕ್ಕ ನೆರೆ ಹೊರೆಯಲ್ಲಿ ಎಲ್ಲರೂ ಬೇಕಾಗಿರತಕ್ಕಂಥದ್ದು ಸೌಹಾರ್ದತೆ. ಅದನ್ನು ಬಿಟ್ಟರೆ ನಮ್ಮ ಸುತ್ತಲೂ ಗಡಿ ಪ್ರದೇಶದಲ್ಲಿ ಕಾವಲನ್ನು ಕಾಯ್ತಾ ಇದ್ದಾರೆ ಶತ್ರುಗಳು, ಹಿತಶತ್ರುಗಳು. ಆದ್ದರಿಂದ ಅಂಥ ಶತ್ರುಗಳಿಂದ ದೂರವಾಗಬೇಕಾದ್ರೆ, ಧರ್ಮ ಸಂಕಟದಿಂದ ದೂರವಾಗಬೇಕಾದ್ರೆ ಧರ್ಮೋ ರಕ್ಷತೆ ರಕ್ಷಿತ ಕೃಷ್ಣ ಪರಮಾತ್ಮನಿಗೆ ಶಕ್ತಿ ಕೊಡಬೇಕು, ಜಗನ್ಮಾತೆಯ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಯಶೋಕೀರ್ತಿಯನ್ನು ಹೊಂದಬೇಕು. ಎಲ್ಲರೂ ಧರ್ಮೋ ರಕ್ಷತೆ ರಕ್ಷಿತ ಅಂತ ಮುಂದಕ್ಕೆ ಹೋಗ್ತಾ ಇರಬೇಕು. ಶಂಕುನ ಉದ್ರೆ ಸಾಲದು, ಜಗತ್ತಲ್ಲಿ ಹುದ್ದ ಕಾಳೆಯನ್ನು
ಮೊಳಗಬೇಕು. ಆ ಮೊಳಗುತ್ತಾ ಇರತಕ್ಕಂಥ ಕಾಳೆ ಜೊತೆಗೆ ನಾವು ಮುಂದೆ ಹೆಜ್ಜೆ ಹಾಕ್ತಾ ಇರಬೇಕು. ಬನ್ನಿ ವೀಕ್ಷಕರೇ, ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡ ಲೋಕದಲ್ಲಿ ನಾವೆಲ್ಲ ನೆಲೆಸಿದ್ದೀವಿ, ನೆಲೆಸ್ತಾ ಇದ್ದೀವಿ ಅನ್ನೋದು ಕ್ವಶನ್ ಮಾರ್ಕ್ ಆಗಿ ಉಳಿಸ್ಕೊಂಡು ಮುಂದಕ್ಕೂ ನೆಲೆಸಬೇಕಾ ಬೇಡವಾ ಅನ್ನೋದು ಎಲ್ಲ ವೀಕ್ಷಕರಿಗೆ ಬಿಟ್ಟಿರತಕ್ಕಂಥ, ಪ್ರೇಕ್ಷಕ ಅನುಗ್ರಹವನ್ನು ಬಿಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ಆ ಹಸಿರು ಉಸಿರಾಗಿರ್ತಕ್ಕಂಥ ಜೀವ ನದಿಯ ನಾಡು ಈ ಕಾವೇರಿ ಕ್ಷೇತ್ರ, ಗಂಗಾ ಕಾವೇರಿಯ ಸಂಗಮ, ಕಲಿಯುಗದ ಅಂತ್ಯ, ಸತ್ಯಯುಗಕ್ಕೆ ಕಾಲಿಡ್ತಾ ಇರೋದು ಪ್ರತಿಯೊಬ್ಬ ಮನುಷ್ಯ. ಜೀವನದಲ್ಲಿ ಧರ್ಮವನ್ನು ಇದ್ದವನು ಮಾತ್ರ ಸತ್ಯಯುಗಕ್ಕೆ ಕಾಲಿಡೋಕ್ಕೆ ಸಾಧ್ಯ. 32 ಲಕ್ಷ ಕೋಟಿ ಜನ ಮಾತ್ರ. ಆದ್ದರಿಂದ ನಾವು ನೀವು ಪ್ರಯತ್ನ ಪಡೋಣ, ಎಲ್ಲ ವೀಕ್ಷಕ ಬಾಂಧವರ ಮುಖಾಂತರವಾಗಿ ಇಂಥ ಒಂದು ಬ್ರಹ್ಮಾಂಡವಾಗಿ ವೈಭವದಿಂದ ಬೃಹದಾಕಾರದಲ್ಲಿ ಬೆಳೆದಿರತಕ್ಕಂಥ ನಾಡಿನ ಸಂರಕ್ಷಿಸೋಣ ಬೇಡವಾ ಅಂತ ಕಾಯ್ತಾ ಇರಿ. ಈಗ ಬಂದೆ.